श्री गुरुभ्यो नमः हरिः ॐ कलत्रं कमलायस्य पुत्रः कमलसंभवः शिवाद्यासेवकास्तस्मै नमो विश्वकुटुम्बिने कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। योऽन्तः प्रविश्य मम वाचमिमं प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणं नमो भगवते पुरुषाय तुभ्यं। ध्यान भक्त्यादि वैराग्य कल्याण गुणशालिनः लक्ष्मीनारायण मुनीन् वंदे विद्यागुरून् मम। सत्यनाथाब्धि संभूतः सद्गो गण विजृंभितः सत्याभिनवतीर्थेन्दुः संतापानन्तु संततम्। सत्प्रमोद समारंभं टीकाकृत्पाद मध्यमां श्रीमदाचार्य पर्यन्तं वंदे गुरु परंपरां। यहिरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यन् वंदे विद्यागुरून् मम। आपादमौले पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्से गुरून् मम। स्वस्त्यस्तु सतामखिल सन्मंगलानि भवन्तु। श्री गुरुभ्यो नमः हरिः ओम्। इवत्तिन दिन बहळ दोड्ड दिवस, इडी माध्व प्रपंचक्के ಮೊದಲನೆಯ ರಾಜರಾಗಿ ಮೆರೆದ ಮಹಾನುಭಾವರು ಅದು ಇವತ್ತಿನ ಆರಾಧ್ಯರು ಶ್ರೀಪಾದರಾಜರು ಅಂತ ನಾವು ಕರೀತೇವೆ. ವಿದ್ವತ್ ಪ್ರಪಂಚದಲ್ಲೇನೆ ತಮ್ಮ ಪಾಂಡಿತ್ಯದಿಂದ ಅತ್ಯದ್ಭುತವಾಗಿ ವ್ಯಾಸತ್ರಯಗಳನ್ನು ರಚನೆ ಮಾಡಿದ ಪ್ರಚಂಡರಾದ ವಾದಿಗಜ ಪಂಚಾನನರಾದ ಕರ್ನಾಟಕ ಸಾಮ್ರಾಜ್ಯಾಧಿಪತಿಗಳಾದ ಕೃಷ್ಣದೇವರಾಯನಿಗೂ ರಾಜಗುರುಗಳಾಗಿರತಕ್ಕಂತಹ ವ್ಯಾಸರಾಜ ಗುರು ಸಾರ್ವಭೌಮರ ವಿದ್ಯಾಗುರುಗಳಾದ ಮಹನೀಯರು ಅದು ಶ್ರೀಪಾದರಾಜರು. ಅವರ ಅದ್ಭುತವಾದ ಪಾಂಡಿತ್ಯಕ್ಕೆ ಒಂದೇ ಒಂದು ಗ್ರಂಥ ಸಾಕು, ಶ್ರೀಮನ್ ನ್ಯಾಯಸುಧೆಯ ವ್ಯಾಖ್ಯಾನ ರೂಪವಾದ ವಾಗ್ವಜ್ರ. ತಮ್ಮ ಮಾತುಗಳೆಂಬ ವಜ್ರದಿಂದಲೇನೆ ದುರ್ವಾದಿಗಳ ರೆಕ್ಕೆಯನ್ನ, ದುರ್ವಾದಿಗಳ ಈ ಅರಣ್ಯವನ್ನು ಕತ್ತರಿಸಿ ಮಧ್ವಮತವನ್ನು ಸ್ಥಾಪನೆ ಮಾಡಿದ ಮಹಾನುಭಾವರು ವಾಗ್ವಜ್ರ ಎಂಬ ಶ್ರೇಷ್ಠದ ಗ್ರಂಥದ ಮೂಲಕ ಅದು ಶ್ರೀಪಾದರಾಜರು. ಕರ್ನಾಟಕ ಹರಿದಾಸ ಸಾಹಿತ್ಯದ ನರಹರಿ ತೀರ್ಥರ ನಂತರ ಮುಂದಿನ ಮುಖ್ಯ ಪ್ರವರ್ತಕರಾಗಿ ಹರಿದಾಸ ಸಾಹಿತ್ಯದ ಭವ್ಯ ಪರಂಪರೆಗೆ ಶ್ರೇಷ್ಠ ವಾದ ಕಾರಣೀಕರ್ತರಾದ ಮಹಾನುಭಾವರು ಶ್ರೀಪಾದರಾಜರು. ಅಂತಹ ಮಹನೀಯರ ಆರಾಧನೆಯ ದಿನ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನ ಹರಿವಾಯು ಗುರುಗಳ ಅನುಗ್ರಹದಿಂದ ಮಾಡೋಣ. ಶ್ರೀಪಾದರಾಜರ ಬಗ್ಗೆ ನಾವು ಚಿಂತನೆ ಮಾಡುವಾಗ ಪೂರ್ವಾಶ್ರಮದಲ್ಲಿ ಅವರ ತಂದೆ ತಾಯಿಗಳ ಪರಿಚಯವನ್ನು ನಾವು ನೋಡಿದಾಗ ವಿಶೇಷವಾಗಿ ಶೇಷಗಿರಿಯಪ್ಪ ಅಂತ ತಂದೆಗಳು, ಅವರ ತಾಯಿ ಹೆಸರು ಅಲ್ಲಿ ಹೇಳುವಾಗ ವಿಶೇಷವಾಗಿ ಗಿರಿಯಮ್ಮ ಅಂತ ಕರೆದಿದ್ದಾರೆ. ತಾಯಿ ಹೆಸರು ಗಿರಿಯಮ್ಮ,
ತಂದೆ ಹೆಸರು ಶೇಷಗಿರಿ ರಾಯರು ಅಂತನ್ನೇ ಆಗಿನ ಕಾಲದ ಪ್ರಾಮಾಣಿಕ ಸಾತ್ವಿಕ ಧಾರ್ಮಿಕ ಆಚಾರವಂತ ದಂಪತಿಗಳು ಬ್ರಹ್ಮಣ್ಯ ತೀರ್ಥರ ಸನ್ನಿಧಾನ ಅಬ್ಬೂರಿನಲ್ಲಿ ಆ ದಂಪತಿಗಳ ವಾಸ ವಿಶೇಷವಾಗಿ ಆ ದಂಪತಿಗಳ ಮಕ್ಕಳಾಗೆ ಅವತರಿಸಿರತಕ್ಕಂತ ಹುಟ್ಟಿದ ತೇಜಸ್ವಿಯಾದ ಮಗು ಅದು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂತ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ಮುಂದೆ ಗುರುಗಳು ಆಶ್ರಮ ಕೊಟ್ಟು ಲಕ್ಷ್ಮೀನಾರಾಯಣ ಯತಿಗಳು ಅಂತ ನಾಮಕರಣ ಮಾಡುತ್ತಾರೆ ಅನಂತರದಲ್ಲಿ ಉತ್ತರಾದಿ ಮಠದ ಮಹನೀಯರಾದ ತಪಸ್ವಿಗಳಾದ ಪ್ರಾತಸ್ಮರಣೀಯರಾದ ಧ್ಯಾನಿವರೇಣ್ಯರಾದ ರಘುನಾಥ ತೀರ್ಥರಿಂದ ಶ್ರೀಪಾದರಾಜರು ಅಂತ ಬಿರುದು ಪಡೆದ ಮಹಾನುಭಾವರು ಇಂದಿನ ಆರಾಧ್ಯರು ಶ್ರೀಪಾದರಾಜರು ಪುಟ್ಟ ಬಾಲಕ ಇದ್ದಾಗ ಲಕ್ಷ್ಮೀನಾರಾಯಣ ಅಂತ ತಂದೆ ತಾಯಿಗಳು ಮಾಡಿದ ನಾಮಕರಣ ನೋಡಿ ಆ ಪುಟ್ಟ ಬಾಲ್ಯಾವಸ್ಥೆಯಲ್ಲೇನೆ ಆಕಳಿನ ಪುಟ್ಟ ಕರುಗಳನ್ನ ದನ ಕರುಗಳನ್ನ ಕಾಯುವ ಮಗು ಅಬ್ಬೂರಿನಲ್ಲಿ ಒಂದು ಬಾರಿ ಸ್ವರ್ಣವರ್ಣ ತೀರ್ಥರು ಅಂತ ಶ್ರೀರಂಗವಾಸಿಗಳು ಶ್ರೀಪಾದರಾಜರ ಆಶ್ರಮ ಗುರುಗಳು ಮುಂದೆ ಮಹಾನುಭಾವರು ಅವರೇನೆ ಸ್ವರ್ಣವರ್ಣ ತೀರ್ಥರು ಅಂತ ಮಹಾ ತಪಸ್ವಿಗಳು ಆ ಸ್ವರ್ಣವರ್ಣ ತೀರ್ಥರು ಅಬ್ಬೂರಿಗೆ ಅಂದರೆ ಮಹನೀಯರಾದ ತಪಸ್ವಿಗಳಾದ ಪುರುಷೋತ್ತಮ ತೀರ್ಥರನ್ನ ಭೇಟಿಯಾಗಬೇಕು ಪುರುಷೋತ್ತಮ ತೀರ್ಥರ ಶಿಷ್ಯರು ಮಹನೀಯರು ಇನ್ನೊಬ್ಬರು ತಪಸ್ವಿಗಳು ಬ್ರಹ್ಮಣ್ಯ ತೀರ್ಥರು ಪುರುಷೋತ್ತಮ ತೀರ್ಥರನ್ನ ಭೇಟಿಯಾಗಬೇಕು ಅಂತ ಅಬ್ಬೂರಿಗೆ ಬರ್ತಾ ಇದ್ದಾರಂತ ಶಿಷ್ಯರ ಸಮೇತ ಮೇನೆಯಲ್ಲಿ ಬರ್ತಾ ಇದ್ರು ಸ್ವರ್ಣವರ್ಣ ತೀರ್ಥರು ಮಾರ್ಗ ಮಧ್ಯದಲ್ಲಿ ದನಕರುಗಳ ಜೊತೆಗೆ ಈ ಪುಟ್ಟ ಬಾಲಕ ಲಕ್ಷ್ಮೀನಾರಾಯಣನನ್ನು ನೋಡ್ತಾರೆ ಲಕ್ಷ್ಮೀನಾರಾಯಣನಿಗೆ ಕೇಳಿದರು ಅಪ್ಪ ಮಗು ಎಷ್ಟು ದೂರ ಇದೆ ಇನ್ನು ಊರು ಅಬ್ಬೂರು ಅಂತ ಎಷ್ಟು ದೂರ ಇದೆ ಈ ಅಬ್ಬೂರು ಮುಂದೆ ಹಳ್ಳಿ ಲಕ್ಷ್ಮೀನಾರಾಯಣ ಈ ಪ್ರಶ್ನೆಗೆ ಕೊಟ್ಟ ಉತ್ತರ ಅವನ ಅದ್ಭುತವಾದ ಆ ಪ್ರತಿಭಾಶಕ್ತಿ ನೋಡಿ ಲಕ್ಷ್ಮೀನಾರಾಯಣ ಒಂದು ಮಾತು ಹೇಳಿದ ಅಂತೆ ಅತ್ತ ನೋಡಿ ಇತ್ತ ನೋಡಿ ಗೊತ್ತು ಮಾಡಿ ಅಂದ್ರೆ ನೋಡಿ ಮೇಲ್ಗಡೆ ಸೂರ್ಯಾಸ್ತವಾಗ್ತಾ ಇದೆ ಕೆಳಗಡೆ ದನಕರುಗಳೆಲ್ಲ ತಮ್ಮ ಮನೆಗೆ ಕೊಠಡಿಗೆ ಹೊರಟಿವೆ ನನ್ನ ಈ ಪುಟ್ಟ ಬಾಲಕನನ್ನು ನೋಡಿ ಇದರಿಂದ ನೀವೇ ತಿಳಿದುಕೊಳ್ಳಿ ಗುರು ತಿಳಿಯಿರಿ ಎಷ್ಟು ದೂರ ಇದೆ ಇನ್ನು ಊರು ಅಂತ ಅತ್ತ ನೋಡಿ ಇತ್ತ ನೋಡಿ ಗೊತ್ತು ಮಾಡಿ ಅಂತ ಹೇಳಿದ ಅಂತೆ ಲಕ್ಷ್ಮೀನಾರಾಯಣ ಅಂದರೆ ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ ದನಕರುಗಳೆಲ್ಲ ಮನೆ ಸೇರ್ತಾ ಇವೆ ಅಂದರೆ ಇನ್ನು ಸ್ವಲ್ಪ ದೂರದಲ್ಲೇ ಊರಿದೆ ಇನ್ನು ಸ್ವಲ್ಪೇ ದೂರ ಇದೆ ಬಹಳ ದೂರ ಇಲ್ಲ ಅಬ್ಬೂರು ಅಂತ ಆ ಲಕ್ಷ್ಮೀನಾರಾಯಣ ಹೇಳಿದ ಅಂತ ಭಾರಿ ಆಶ್ಚರ್ಯ ಆಯಿತು ಆ ಮಗುವಿನ ಪ್ರತಿಭಾಶಕ್ತಿಯನ್ನು ನೋಡಿ ಈ ಸ್ವರ್ಣವರ್ಣ ತೀರ್ಥರಿಗೆ ಮುಂದೆ ಅವರು ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರಿಗೆ ಭೇಟಿಯಾಗಿ ಮಾತಾಡ್ತಾ ನಮಗೆ ಒಳ್ಳೆ ಉತ್ತರಾಧಿಕಾರಿ ಬೇಕು ಅಂತ ಕೇಳಿದ್ದಾರಂತೆ ನಿಮಗೆ ಒಳ್ಳೆ ಉತ್ತರಾಧಿಕಾರಿ ಈ ಮಾರ್ಗ ಮಧ್ಯದಲ್ಲಿ ಬರುವಾಗ ಒಂದು ಹುಡುಗ ಭೇಟಿಯಾದ ಬಾಲಕ ಬಹಳ ಚೆನ್ನಾಗಿ ಜಾಣ್ಮೆಯಿಂದ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ಊರು ಎಷ್ಟು ದೂರ ಇದೆ ಅಂದ್ರೆ ಮೇಲೆ ನೋಡಿ ದನಕರುಗಳನ್ನು ನೋಡಿ ನನ್ನನ್ನು ನೋಡಿ ಎಷ್ಟು ದೂರ ಇದೆ ನೀವೇ ತಿಳಿದುಕೊಳ್ಳಿ ಅಂತ ಹೇಳಿದ ಬಹಳ ಜಾಣ್ಮೆಯ ಉತ್ತರವನ್ನ ಕೊಟ್ಟ ಅಂತ ಹುಡುಗರು ಬೇಕು ಅವನೇ ಬೇಕಾ ನಿಮಗೆ ಅಂಥೇಳಿ ಆ ಶೇಷಗಿರಿ ರಾಯರು ಗಿರಿಯಮ್ಮನನ್ನ ದಂಪತಿಗಳನ್ನ ಕರೆಸಿ ಪುರುಷೋತ್ತಮ ತೀರ್ಥರು ವಿಶೇಷವಾಗಿ ಅವರಿಗೆ ಹೇಳಿ ಸಮಾಧಾನ ಮಾಡಿ ಒಂದು ದೊಡ್ಡ ಪರಂಪರೆಗೆ ನಿಮ್ಮ ಮಗ ಉತ್ತರಾಧಿಕಾರಿಯಾಗಿ ಬೇಕಾಗಿದೆ ಇದು ಭಗವಂತನ ಇಚ್ಛೆ ನಿಮ್ಮ ಮಗನಿಂದ ಲೋಕೋದ್ಧಾರವಾಗಬೇಕಾಗಿದೆ ವಿಶೇಷವಾಗಿ ಭಕ್ತರ ಉದ್ಧಾರವಾಗಬೇಕಾಗಿದೆ ಸ್ವರ್ಣವರ್ಣ ತೀರ್ಥರ ಆ ತಪಸ್ವಿಗಳ ಆ ಮಹನೀಯರ ಅಪೇಕ್ಷೆ ಇದೆ ಕೊಟ್ಟು ಕಳಿಸಿ ನಿಮ್ಮ ಮಗನನ್ನ ಅಂತ ಹೇಳಿ ಉಪನಯನ ಮಾಡಿ ಸ್ವರ್ಣವರ್ಣ ತೀರ್ಥರ ಜೊತೆಗೆ ಕೊಟ್ಟು ಕಳಿಸಿದ್ದಾರೆ ಈ ಲಕ್ಷ್ಮೀನಾರಾಯಣ ಎಂಬ ಬಾಲಕನನ್ನ ಅನಂತರ ಸ್ವರ್ಣವರ್ಣ ತೀರ್ಥರು ಅವರಿಗೆ ಆಶ್ರಮ ಕೊಟ್ಟು ಲಕ್ಷ್ಮೀನಾರಾಯಣ ಯತಿಗಳು ಲಕ್ಷ್ಮೀನಾರಾಯಣ ಮುನಿಗಳು ಅಂತ ನಾಮಕರಣ ಮಾಡಿದ್ದಾರೆ.
ಲಕ್ಷ್ಮೀನಾರಾಯಣ ಮುನಿಗಳು ಅಂತ. ಮುಖ್ಯವಾಗಿ ಶ್ರೀಪಾದರಾಜರ ಬಗ್ಗೆ ಅಧಿಕೃತವಾದ ಕೆಲವು ಮಾಹಿತಿಗಳು ನಮಗೆ ತಿಳಿಯೋದು ವ್ಯಾಸರಾಜರ ದಿವ್ಯವಾಗಿರತಕ್ಕಂತಹ ಸ್ತೋತ್ರಗಳು ಮತ್ತು ಶ್ರೀನಿಧಿ ತೀರ್ಥರು ಅಂತ ಅವರ ಪರಂಪರೆಯಲ್ಲೇ ಬಂದ ಮಹನೀಯರು ಅವರು ಬರೆದ ಶ್ರೀಪಾದಾಷ್ಟಕ ಅಂತ, ವಿಜಯೀಂದ್ರ ತೀರ್ಥರು ರಚನೆ ಮಾಡಿದ ಶ್ರೀಪಾದಾಷ್ಟಕ, ಇನ್ನು ಅನೇಕ, ಸತ್ಯನಿಧಿ ವಿಲಾಸ, ವ್ಯಾಸ ವಿಜಯ, ಬ್ರಹ್ಮಣ್ಯ ತೀರ್ಥರ ವಿಜಯ, ಹೀಗೆ ಅನೇಕ ಗ್ರಂಥಗಳಲ್ಲಿ ಶ್ರೀಪಾದರಾಜರ ಬಗ್ಗೆ ನಮಗೆ ಮಾಹಿತಿ ಉಪಲಬ್ಧವಾಗುತ್ತದೆ. ಪ್ರಾಯ ಶ್ರೀಪಾದರಾಜರ ಕಾಲ ಸಾಮಾನ್ಯವಾಗಿ 1412 1504. ಶ್ರೀಪಾದರಾಜರು ದೀರ್ಘವಾಗಿರತಕ್ಕಂತಹ ಜೀವನವನ್ನು ನಡೆಸಿರತಕ್ಕಂತಹ ತಪಸ್ವಿಗಳು ಮಹನೀಯರು. ನೋಡಿ, ಶ್ರೀಪಾದರಾಜರಿಗೆ ಸುಮಾರು 6-7 ವರ್ಷಕ್ಕೆ ಆಶ್ರಮವಾಗಿ 98 ವರ್ಷಗಳ ಕಾಲ ದೀರ್ಘವಾದ ಸಾರ್ಥಕವಾದ ಆಯುಷ್ಯವನ್ನ ಜೀವನವನ್ನ ಭಗವಂತನ ಸೇವೆಗಾಗಿ ಮುಡಿಪಾಗಿಟ್ಟು ಸಾರ್ಥಕ ಮಾಡಿಕೊಂಡ ಮಹನೀಯರೇ ಅದು ಶ್ರೀಪಾದರಾಜರು ಅಂತ ನಾವು ವಿಶೇಷವಾಗಿ ಅಲ್ಲಿ ತಿಳಿಯಬೇಕು. ಶ್ರೀಪಾದರಾಜರ ವಿಚಾರ ನಾವು ಅವರ ಬಗ್ಗೆ ಕೆಲವು ಮಾಹಿತಿಯನ್ನು ಹೆಡ್ಲೈನ್ಸ್ ಮಾತ್ರ ನೋಡೋದಾದರೆ ಚಾರಿತ್ರಿಕವಾದ ಒಂದು ಐತಿಹಾಸಿಕವಾದ ಶ್ರೀಪಾದರಾಜರ ಬಗ್ಗೆ ಇರತಕ್ಕಂಥ ಅನೇಕ ಘಟನೆಗಳನ್ನು ನಾವು ನೋಡೋದಾದರೆ ಪದ್ಮನಾಭ ತೀರ್ಥರ ಒಂದು ಪರಂಪರೆಯಲ್ಲಿ ಬಂದ ಮಹನೀಯರು, ಆ ಪದ್ಮನಾಭ ತೀರ್ಥರ ಪರಂಪರೆಯ ಮಠದ 8ನೇ ಯತಿ ಸಾರ್ವಭೌಮರಾಗಿ ಆ ಮಠದಲ್ಲಿ ವಿರಾಜಮಾನರಾದ ಮಹನೀಯರು ಶ್ರೀಪಾದರಾಜರು. ನೋಡಿ, ಈ ಒಬ್ಬ ಜ್ಞಾನಿಗಳ ಇವರ ಮಹಿಮೆ, ಇವರ ತಪಸ್ಸಾಮರ್ಥ್ಯದಿಂದ ಆ ಮಠಕ್ಕೇನೆ ಶ್ರೀಪಾದರಾಜ ಮಠ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಎಂತಹ ಗುರು ಶಿಷ್ಯರ ತಪಸ್ಸು, ಆ ಮಹಿಮೆ, ಗುರುಗಳ ಹೆಸರಿನಿಂದಲೇ ಶ್ರೀಪಾದರಾಜ ಮಠ ಅಂತ ಪ್ರಸಿದ್ಧವಾದ ಒಂದು ಮಠ ಪರಂಪರೆ ನಡೆದು ಬಂದರೆ, ಇನ್ನೊಂದು ಪರಂಪರೆ ರಾಜೇಂದ್ರ ತೀರ್ಥರ ಪರಂಪರೆ. ಆ ಪರಂಪರೆಯಲ್ಲಿ ಬಂದ ಮಹನೀಯರು ಶ್ರೀಪಾದರಾಜರ ವಿದ್ಯಾಶಿಷ್ಯರು ವ್ಯಾಸರಾಜರು. ಆ ವ್ಯಾಸರಾಜರ ಹೆಸರಿನಿಂದಲೇ ಆ ಪರಂಪರೆ ಪ್ರಸಿದ್ಧವಾಯಿತು, ವ್ಯಾಸರಾಜ ಮಠ ಅಂತ ನಾವು ಕೇಳುತ್ತೇವೆ. ಏನ್ ತಪಸ್ಸಿರಬೇಕು, ಅದ್ಭುತವಾದ ಮಹಿಮೆ. ಮುಂದೆ ಸ್ವರ್ಣವರ್ಣ ತೀರ್ಥರು ಪ್ರಾಥಮಿಕವಾದ ಶಿಕ್ಷಣವನ್ನ ಎಲ್ಲ ವಿಚಾರವನ್ನ ತಿಳಿಸಿಕೊಟ್ಟು ವಿಶೇಷವಾದ ಶಾಸ್ತ್ರಾಧ್ಯಯನಕ್ಕಾಗಿ ಆಗಿನ ಕಾಲದ ಇನ್ನೊಂದು ಪರಂಪರೆಯಲ್ಲಿ ಇದ್ದ ಮಹನೀಯರು ತಪಸ್ವಿಗಳು ಜ್ಞಾನಿಗಳಾದ ಅದ್ಭುತ ವಿದ್ವಾಂಸರಾದ ವಿಭುಧೇಂದ್ರ ತೀರ್ಥರ ಬಳಿ ಶ್ರೀಪಾದರಾಜರನ್ನ, ಅಂದ್ರೆ ಈ ಲಕ್ಷ್ಮೀನಾರಾಯಣ ಯತಿಗಳನ್ನ ಅಧ್ಯಯನಕ್ಕಾಗಿ ಬಿಟ್ಟಿದ್ದಾರೆ. ಒಳ್ಳೆ ಅಧ್ಯಯನ ಮಾಡಿದ್ದಾರೆ ಸ್ವಲ್ಪ ಕಾಲದಲ್ಲೇನೆ. ಶ್ರೀಪಾದರಾಜರ ಬಳಿ ಉತ್ತಮವಾಗಿ ಅಧ್ಯಯನ ಮಾಡಿ ಆ ವಿಭುಧೇಂದ್ರ ತೀರ್ಥರು ಈ ಲಕ್ಷ್ಮೀನಾರಾಯಣ ಯತಿಗಳನ್ನ ಆಗಿನ ಕಾಲದ ಉತ್ತರಾದಿ ಮಠಾಧೀಶರು ಮಹನೀಯರು ಮಹಾ ತಪಸ್ವಿಗಳಾದ 300ಕ್ಕೂ ಹೆಚ್ಚು ಯತಿಗಳಿಗೆ ಪಾಠ ಹೇಳುವ ವೈರಾಗ್ಯ ಶಿಖಾಮಣಿಗಳಾದ ಪ್ರಾತಸ್ಮರಣೀಯರಾದ ರಘುನಾಥ ತೀರ್ಥರು ಅಂತ, ನರಸಿಂಹದೇವರ ದಿವ್ಯ ಕ್ಷೇತ್ರ ಕೃಷ್ಣಾ ತೀರ ಕೊಪ್ಪರ ಕ್ಷೇತ್ರದಲ್ಲಿ ರಘುನಾಥ ತೀರ್ಥರ ಬಳಿ ಬಂದು ಈ ಲಕ್ಷ್ಮೀನಾರಾಯಣ ಯತಿಗಳ ಪರೀಕ್ಷೆಯನ್ನು ಕೊಡಿಸ್ತಾ ಇದ್ದಾರೆ. ನ್ಯಾಯಸುದಯ ಅದ್ಭುತವಾದ ಅನುವಾದವನ್ನು ಮಾಡಿದರೆ ರಘುನಾಥ ತೀರ್ಥರಿಗೆ ಪರಮಾನಂದವಾಗಿದೆಯಂತೆ. ಒಂದು ಐತಿಹಾಸಿಕವಾದ ಘಟನೆ ಅದು, ಬಹಳ ಆನಂದ ಆಗಿದೆ. ಅದಕ್ಕೆ ರಘುನಾಥ ತೀರ್ಥರು ಹೇಳಿದ ಮಾತು, ನಿಮ್ಮ ಅನುವಾದ ನಿಮ್ಮ ಪಾಂಡಿತ್ಯದಿಂದ ಮನಸ್ಸಂತೋಷವಾಗಿದೆ, ಪರಮಾನಂದವಾಗಿದೆ, ನಾವು ಸಂತುಷ್ಟರಾಗಿ ನಿಮಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅಂದರು ರಘುನಾಥ ತೀರ್ಥರು. ನಾವೆಲ್ಲರೂ ಶ್ರೀಪಾದರು, ನೀವು ಶ್ರೀಪಾದ ರಾಜರು, ಅಂದರೆ ನೀವು ಶ್ರೀಪಾದರೂ ಹೌದು ರಾಜರೂ ಹೌದು, ಶ್ರೀಪಾದರೂ ಹೌದು ರಾಜರೂ ಹೌದು, ಆದ್ದರಿಂದ ನೀವು ಶ್ರೀಪಾದ ರಾಜರು ಅಂತ ಇವತ್ತಿನಿಂದ ಪ್ರಸಿದ್ಧರಾಗಿರಿ ಅಂತ ಅನುಗ್ರಹ ಮಾಡುತ್ತಾರೆ. ವಿಶೇಷವಾಗಿ ಅನೇಕ ಸ್ತೋತ್ರಗಳಲ್ಲಿ ಈ ವಿಚಾರ ಸ್ಪಷ್ಟವಾಗಿ ಬಂದಿರುತ್ತೆ. ಶ್ರೀಪಾದರಾಜರ ಮಠದಿಂದಲೇ ಪ್ರಕಟವಾಗಿರತಕ್ಕಂತಹ ಸತ್ಯನಿಧಿ ತೀರ್ಥರ ಕಾಲಕ್ಕೆ ಪ್ರಕಟವಾಗಿರತಕ್ಕಂತಹ ಪುಸ್ತಕದಲ್ಲಿ ವಿಶೇಷವಾಗಿ ಬರತಕ್ಕಂತಹ ವಿಚಾರಗಳು ಇದೆಲ್ಲವೂ ಕೂಡ. ಆದ್ದರಿಂದ ನೋಡಿ,
ಚಿಕ್ಕ ವಯಸ್ಸಿನಲ್ಲಿ ದಿವ್ಯವಾದ ಸಾಧನೆ ಮಾಡಿ ಆ ಪುಟ್ಟ ವಯಸ್ಸಿನಲ್ಲೇನೆ ಯೋಗಿ ಮುನಿಗಳು ಶ್ರೀಪಾದರಾಜರು ಅಂತ ಪ್ರಸಿದ್ಧಿ ಪಡೆದ ಮಹಾನುಭಾವರು ವಿದ್ವಚ್ಚಕ್ರ ಚೂಡಾಮಣಿಗಳು ಅದು ಲಕ್ಷ್ಮೀನಾರಾಯಣ ಯತಿಗಳು ಅಂತ. ಏನು ಒಂದೇ ಎರಡೇ ಅವರ ಮಹಿಮೆ ನೋಡಿ. ವ್ಯಾಸರಾಜರು ಈ ಮುಂದೆ ಶ್ರೀಪಾದರಾಜರು ತಮ್ಮ ವಿಶೇಷವಾದ ಕಾರ್ಯಕ್ಷೇತ್ರವನ್ನಾಗಿ ಇಟ್ಟುಕೊಂಡದ್ದು ನರಸಿಂಹದೇವರ ಒಂದು ಕ್ಷೇತ್ರ. ಅಂಗಾರದಿಂದಲೇನೆ ನರಸಿಂಹದೇವರನ್ನ ಬರೆದಿರತಕ್ಕಂಥವರು ಅಕ್ಷೋಭ್ಯ ತೀರ್ಥರು ಮಹನೀಯರಲ್ಲಿ. ಆದ್ದರಿಂದ ಆ ನರಸಿಂಹ ತೀರ್ಥ ಪರಮ ಪವಿತ್ರವಾದ ಗಂಗಾ ಸನ್ನಿಧಾನ ಶ್ರೀಪಾದರಾಜರಿಗೇನೆ ಗಂಗೆ ಪ್ರತ್ಯಕ್ಷವಾದ ತೀರ್ಥ ಅದು ನರಸಿಂಹ ತೀರ್ಥ. ಮುಂದೆ ಬರುತ್ತದೆ ಚರಿತ್ರೆ ಒಂದು ಮಾತು. ಶ್ರೀಪಾದರಾಜರು ಕಾಶಿ ಯಾತ್ರೆಗೆ ಹೋಗಬೇಕು, ಎರಡನೇ ಬಾರಿ ಗಂಗಾ ಸ್ನಾನ ಮಾಡಬೇಕು. ಗಂಗೆಯೇ ಸೂಚನೆ ಕೊಟ್ಟು ನೀವಿದ್ದಲ್ಲಿಗೇನೆ ನಾನು ಮೂರ್ತಿಮಂತಳಾಗಿ ಪ್ರತ್ಯಕ್ಷಳಾಗಿ ಬರ್ತೇನೆ. ಯತ್ರಾಚ್ಯುತೋ ದಾರ ಕಥಾ ಪ್ರಸಂಗ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಸರ್ವ ಮೂಲ ಗ್ರಂಥಗಳ ಟೀಕಾಕೃತ್ಪಾದರ ನ್ಯಾಯಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಯಾವ ಸನ್ನಿಧಾನದಲ್ಲಿ ನಡೆಯುತ್ತದೋ ಅಲ್ಲಿ ನಾನೇ ಓಡೋಡಿ ಬರ್ತೇನೆ. ಮರುದಿನ ಬೆಳಿಗ್ಗೆ ನರಸಿಂಹ ತೀರ್ಥಕ್ಕೆ ಶ್ರೀಪಾದರಾಜರು ಹೋದ್ರೆ ಒಂದು ಮೂಲೆಯ ಒಂದು ಸ್ಥಾನದಿಂದ ಒಂದು ಟೊಂಗೆಯಿಂದ ಗಂಗೆ ತಾನೇ ಹರಿದು ಬಂದಿದ್ದಾಳೆ. ಆ ಗಂಗೆಯ ದಿವ್ಯ ಸನ್ನಿಧಾನ ಅವತ್ತಿನಿಂದ ಶ್ರೀಪಾದರಾಜರಿಗೆ ಗಂಗೆ ಪ್ರತ್ಯಕ್ಷಳಾಗಿರತಕ್ಕಂತಹ ಒಂದು ಅದ್ಭುತವಾದ ಒಂದು ಘಟನೆ ಇತಿಹಾಸ ನಡೆದಿರತಕ್ಕಂತಹದ್ದು ಪ್ರಾಚೀನ ಕಾಲದಲ್ಲಿ. ಅಂತಹ ಗಂಗಾ ಸನ್ನಿಧಾನದ ನರಸಿಂಹ ತೀರ್ಥ ಅಕ್ಷೋಭ್ಯ ತೀರ್ಥರು ತಮ್ಮ ದಿವ್ಯ ತಪಸ್ಸಾಮರ್ಥ್ಯದಿಂದ ಅಂಗಾರದಿಂದ ಬರೆದಿರತಕ್ಕಂತಹ ನರಸಿಂಹದೇವರು ಪ್ರಾಣದೇವರ ದಿವ್ಯ ಸನ್ನಿಧಾನ ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡುತ್ತಾರೆ. ಮುಂದೆ ಅಲ್ಲಿ ಪ್ರಾಣದೇವರನ್ನ ಅಂತಹ ಪವಿತ್ರ ಪುಣ್ಯಕ್ಷೇತ್ರ ಮುಳಬಾಗಿಲು ಮೂಡಲ ದಿಕ್ಕಿನ ಬಾಗಿಲು ತಿರುಪತಿಯ ದಿವ್ಯ ಭಗವಂತನ ಸನ್ನಿಧಾನಕ್ಕೆ ಪೂರ್ವ ದಿಕ್ಕಿನ ದ್ವಾರ ಅದು ಮುಳಬಾಗಿಲು. ಆದ್ದರಿಂದ ಅಂತಹ ವಿಶೇಷವಾದ ಆ ಮುಳಬಾಗಿಲು ಕ್ಷೇತ್ರ ಅಲ್ಲಿ ಅವರ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡಿದ್ದಾರೆ. ಅದ್ಭುತವಾಗಿರತಕ್ಕಂತಹ ಪಾಠ ಪ್ರವಚನ ಗ್ರಂಥ ರಚನೆ ಹರಿದಾಸ ಸಾಹಿತ್ಯದ ದಿವ್ಯವಾದ ಕೃತಿಗಳ ರಚನೆ ಇಟ್ಟಂಗೆ ಇರುವೆನೋ ಹರಿಯೇ ಶ್ರೀಪಾದರಾಜರ ಮಾತು ಅನೇಕ ಕೃತಿಗಳಿದೆ. ಒಂದು ಬಾರಿ ನಾವೆಲ್ಲ ಕತೆ ಕೇಳಿದ ಹಾಗೆ ವ್ಯಾಸರಾಜರಂತಹ ಮಹನೀಯರು ಶ್ರೀಪಾದರಾಜರ ಬಳಿ ಅಧ್ಯಯನಕ್ಕೆ ಇರುವಾಗ ಬ್ರಹ್ಮಣ್ಯ ತೀರ್ಥರು ಈ ವ್ಯಾಸರಾಜರಿಗೆ ಆಶ್ರಮವನ್ನು ಕೊಟ್ಟು ಶ್ರೀಪಾದರಾಜರ ಬಳಿ ಅಧ್ಯಯನಕ್ಕೆ ಬಿಟ್ಟಿದ್ದಾರೆ. ಪ್ರತಿನಿತ್ಯ ಪಾಠವಾಗಬೇಕು, ಪಾಠ ಆದ ಮೇಲೆ ವ್ಯಾಸರಾಜರು ಚಿಂತನೆ ಮಾಡಬೇಕು. ವ್ಯಾಸರಾಜರು ಚಿಂತನೆ ಮಾಡುವ ಒಂದು ಪುಟ್ಟ ಗುಹೆ ಇದೆ. ಅವರು ಪುಸ್ತಕ ಅವಲೋಕನ ಮಾಡ್ತಾ ಶಾಸ್ತ್ರ ಗ್ರಂಥಗಳ ಚಿಂತನೆ ಮಾಡ್ತಾ ಇದ್ದಾರೆ ವ್ಯಾಸರಾಜರು. ವ್ಯಾಸರಾಜರ ಹಿಂದೆ ತಲೆಯ ಹಿಂದೆ ಎಡೆ ಎತ್ತಿ ಒಂದು ದೊಡ್ಡ ಘಟಸರ್ಪ ಬಂದಿದೆ ಅಂತ, ದೊಡ್ಡ ಘಟಸರ್ಪ. ಅದನ್ನು ನೋಡಿ ಗಾಬರಿಯಾಗಿ ಕೆಲವು ಶಿಷ್ಯರು ಶ್ರೀಪಾದರಾಜರು ಹೇಳಿದರು, ನಿಮ್ಮ ಶಿಷ್ಯರ ತಲೆಯ ಮೇಲೆ ಒಂದು ದೊಡ್ಡ ಘಟಸರ್ಪ ಬಂದಿದೆ ಸ್ವಾಮಿ, ಬನ್ನಿ ಬೇಗ ಅಂತ. ಶ್ರೀಪಾದರಾಜರು ಆ ಗುಹೆಗೆ ಬಂದು ವ್ಯಾಸರಾಜರು ಚಿಂತನೆ ಮಾಡುವ ಆ ಸ್ಥಳಕ್ಕೆ ಬಂದು ನೋಡಿದ್ದಾರೆ. ಸರ್ವವಿದ್ಯಾಪ್ರವೀಣರು ಮಹಾನುಭಾವರು ವಿದ್ವಚ್ಚಕ್ರವರ್ತಿಗಳು ಜ್ಞಾನಿಗಳು ಶ್ರೀಪಾದರಾಜರು, ಸಕಲ ಭಾಷೆಯನ್ನ ಬಲ್ಲವರು. ಸರ್ಪದ ಭಾಷೆಯಲ್ಲೇನೆ ಶ್ರೀಪಾದರಾಜರು ಮಾತಾಡಿ ಅವರು ಶಾಸ್ತ್ರ ಗ್ರಂಥಗಳ ಚಿಂತನೆ ಮಾಡ್ತಾ ಇದ್ದಾರೆ. ತೊಂದರೆ ಕೊಡಬಾರದು, ನೀನು ಆ ಕಡೆ ಹೋಗು ಅಂತ ಆ ಸರ್ಪಕ್ಕೆ ಹೇಳಿ ಕಳಿಸ್ತಾರಂತೆ. ಸರ್ಪದ ಭಾಷೆಯಲ್ಲಿ ಶ್ರೀಪಾದರಾಜರು ಹೇಳಿದರೆ ಆ ವ್ಯಾಸರಾಜರಿಗೆ ಸುತ್ತಿಕೊಂಡು ಅವರ ತಲೆಯ ಮೇಲೆ ಇದ್ದ ದೊಡ್ಡ ಘಟಸರ್ಪ ಆರಾಮಾಗಿ ಪಕ್ಕಕ್ಕೆ ಸರಿದು ಹೋಗಿದೆ. ಇಂತಹ ದಿವ್ಯ ದೈವೀ ಪುರುಷರು ಅದು ಶ್ರೀಪಾದರಾಜರು ಅಂತ ಅನೇಕ ಮಾತುಗಳಿದೆ ನೋಡಿ. ಒಬ್ಬ ಬ್ರಾಹ್ಮಣನಿಗೆ ತಮ್ಮ ಮಂತ್ರಪೂತವಾದ ಭಗವಂತನಿಗೆ ಅಭಿಷೇಕ ಮಾಡಿದ ತೀರ್ಥ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿದ್ದಾರೆ. ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿದ್ದಾರೆ. ನಾವು ಕಥೆ ಕೇಳ್ತೇವೋ ಇಲ್ಲೋ ಅಲ್ಲಿ ಹೇಳುವಾಗ ಬ್ರಹ್ಮಹತ್ಯೆಯನ್ನು ವಿಶೇಷವಾಗಿ ಅಲ್ಲಿ ಪರಿಹಾರ ಮಾಡಿದ್ದಾರೆ. ಕೆಲವರೆಲ್ಲ ಅಂದರು ಶಂಕೋದಕ ಪ್ರೋಕ್ಷಣೆ ಮಾಡಿದರೆ ಇಂತಹ ದೊಡ್ಡ ದೋಷ ಬ್ರಹ್ಮಹತ್ಯೆ ಪರಿಹಾರ ಆಗುತ್ತದ ಅಂತ ಕೇಳಿದರೆ ಶ್ರೀಪಾದರಾಜರು ಒಂದು ಬಿಳಿ ಬಟ್ಟೆಯನ್ನು ತರಿಸಿ ಗೇರೆ ಎಣ್ಣೆಯಲ್ಲಿ ಎದ್ದಿ ಪೂರ್ಣ ಕಪ್ಪು ಮಾಡಿ ಆ ಬಟ್ಟೆಯನ್ನು ಗೇರೆ ಎಣ್ಣೆಯಲ್ಲಿ ಎದ್ದಿದ ಆ ಬಟ್ಟೆಯ ಕಪ್ಪು ಏನು ಮಾಡಿದರೂ ಹೋಗೋದಿಲ್ಲ.
ಏನಮಾಡಿದರೂ ಹೋಗದೆ ಇರತಕ್ಕಂಥ ಬಟ್ಟೆಯ ಕಪ್ಪನ್ನು ಕೇವಲ ಶಂಕೋದಕ ಪ್ರೋಕ್ಷಣೆಯಿಂದ ಅಪೂರ್ಣ ಕಪ್ಪುತನ ಹೋಗಿ ಕೃಷ್ಣವರ್ಣ ಹೋಗಿ ಶುಭ್ರವರ್ಣ ಬಂದಿದೆ ಆ ಬಟ್ಟೆಯಲ್ಲಿ. ಜಡವಾದ ಬಟ್ಟೆಯನ್ನೇ ಶುದ್ಧ ಮಾಡುವ ಸಾಮರ್ಥ್ಯ ಇರುವ ಈ ಭಗವಂತನ ದಿವ್ಯವಾದ ತೀರ್ಥ ಶಂಕೋದಕಕ್ಕೆ ಪಶ್ಚಾತ್ತಾಪ ಆಗಿರತಕ್ಕಂತಹ ಭಗವದ್ಭಕ್ತರಾದ ಈ ಬ್ರಾಹ್ಮಣನ ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡುವ ಸಾಮರ್ಥ್ಯ ಇಲ್ಲವೇ, ಅದನ್ನು ಸಮರ್ಥನೆ ಮಾಡಿಕೊಡ್ತಾರೆ. ಅದನ್ನು ಮುಂದೆ ವಿಶೇಷವಾಗಿ ಪೆನಗುಂಡೆ ರಾಜನಾಗಿ ಮುಂದೆ ವಿಜಯನಗರದ ರತ್ನ ಸಿಂಹಾಸನಾಧೀಶ್ವರರಾದ ಶ್ರೀ ಸಾಳುವ ನರಸಿಂಹರಾಜ ಅಂತ, ಅವರು ದೇವಸ್ಥಾನದ ಅರ್ಚಕರು ಏನೋ ದೊಡ್ಡ ಅನಾಚಾರ ಮಾಡಿ ಅಪರಾಧ ಮಾಡಿದ್ದಕ್ಕಾಗಿ ಅರ್ಚಕರನ್ನೇ ಕೊಂದು ಬಿಟ್ಟಿರ್ತಾನೆ. ಅವನಿಗೆ ಬ್ರಹ್ಮಹತ್ಯೆ ಬಂತು. ಶ್ರೀಪಾದರಾಜರ ಬಳಿ ಬಂದು ಪ್ರಾರ್ಥನೆ ಮಾಡಿದರೆ ಆ ಸಾಳುವ ನರಸಿಂಹರಾಜನ ಬ್ರಹ್ಮಹತ್ಯೆಯನ್ನು ಕೂಡ ಪರಿಹಾರ ಮಾಡಿದ ಮಹಾನುಭಾವರು ಇಂದಿನ ಆರಾಧ್ಯರು, ಅದು ಶ್ರೀಪಾದರಾಜರು. ವ್ಯಾಸರಾಜರು ಮುಕ್ತ ಕಂಠದಿಂದ ಗುರುಗಳನ್ನ ಹೆಮ್ಮೆಯಿಂದ ಭಕ್ತಿ ಶ್ರದ್ಧೆಯಿಂದ ಕೊಂಡಾಡತಾ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಐಶಯನನ ಒಲುಮೆಯಿಂದ ಮಹಿಮೆಯೊಳ್ಳು ಶ್ರೀಪಾದರಾಜರ ಮಹಿಮೆ ಸಾಲದೆ ಎಂಬ ಮಾತನ್ನು ಹೇಳಿಕೊಡ್ತಾರೆ. ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋ ದಕದಿ ಕಳೆಯೇ, ತಮ್ಮ ಹಾಡಿನಲ್ಲಿ ಈ ಘಟನೆಯನ್ನ ದಾಖಲು ಮಾಡುತ್ತಾರೆ ವ್ಯಾಸರಾಜರು ಮಹನೀಯರು. ಮುಂದೆ ಆ ಸಾಳವ ನರಸಿಂಹರಾಜ ಭೂಪತಿಗಳು ವಿಶೇಷವಾಗಿ ರತ್ನಾಭಿಷೇಕ ಮಾಡಿದ್ದಾನೆ. ಮುತ್ತಿನ ಕವಚ ಮೇಲ್ತುರಾಯಿ, ರತ್ನ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ, ಶ್ರೀಪಾದರಾಜರ ವೈಭವ ಅದು ರಾಜರಂತೆ, ನಿಜವಾದ ರಾಜರಂತೆ ಮೆರೆದ ಮಹಾನುಭಾವರು ಶ್ರೀಪಾದರಾಜರು. ಆ ರಘುನಾಥ ತೀರ್ಥರು ಕೊಟ್ಟ ಬಿರುದು ಪ್ರಶಸ್ತಿ ಎಷ್ಟು ಸಾರ್ಥಕವಾಗಿದೆ ನೋಡಿ. ನಿಜವಾದ ರಾಜರಾಗಿ ಶ್ರೀಪಾದರಾಜರಾಗಿ ಮೆರೆದ ಮಹಾನುಭಾವರು ಪ್ರತಿನಿತ್ಯ 60 ಬಗೆಯ ನಾನಾ ಬಗೆಯ ಭಕ್ಷ್ಯ ಭೋಜ್ಯ ಶಾಖ ಭೋಜನವನ್ನು ಮಾಡ್ತಾ ಇದ್ರಂತೆ. ಅದು ಒಂದು ಸುಖ ಪ್ರಾರಬ್ಧ, ಭಗವಂತನ ಇಚ್ಛೆ, ಅದು ಭಗವಂತನ ಸಂಕಲ್ಪದಂತೆ. 60 ಬಗೆಯ ಭಕ್ಷ್ಯ ಭೋಜ್ಯ ನಾನಾ ಬಗೆಯ ಶಾಖ ವ್ಯಂಜನ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಇದ್ದರೂ ಕೂಡ ಪರಮ ವೈರಾಗ್ಯ ಶಿಖಾಮಣಿಗಳು ಶ್ರೀಪಾದರಾಜರು, ವಿಭೂತಿ ಪುರುಷರು, ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದು ಬಾರಿ ಕೆಲವರಲ್ಲ ಅಂದರು ಕುಹಕಿಗಳು, ಸನ್ಯಾಸಿಗಳಂದ್ರೆ ಏನು, ಪ್ರತಿನಿತ್ಯ ಇಷ್ಟು 60 ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ತಿನ್ನೋದಂದ್ರೆ ಏನು, ಇದೆಲ್ಲ ಸರಿನಾ ಅಂತ ಕೆಲವರೆಲ್ಲ ಮಾತಾಡಿಕೊಂಡ್ರೆ, ತಾವು ತಿಂದ ಆಹಾರ ಪದಾರ್ಥವನ್ನ ತೆಗೆದು ಅದು ಮತ್ತೆ ವಿಶೇಷವಾಗಿ ಬಿಸಿ 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 ಹಾಗೇ ಇದೆ ಅಂತ ತೋರಿಸಿದ್ದಾರಂತ. ಕೇವಲ ಭಗವದ್ ಇಚ್ಛಾನುಗುಣವಾಗಿ ಆ ಸುಖ ಪ್ರಾರಬ್ಧವನ್ನು ಅನುಭವಿಸೋದಕ್ಕಾಗಿ ಇದೆಲ್ಲ ಮಾಡಿದ್ದೇ ಹೊರತು ಮಹಾನುಭಾವರಿಗೆ ವೈರಾಗ್ಯ ಇಲ್ಲ ಅಂತ ಸರ್ವಥಾ ತಿಳಿಯಬೇಡಿ. ಶ್ರೀಪಾದರಾಜರ ದಿವ್ಯ ಚರಿತ್ರೆಯಲ್ಲಿ ಬರುತ್ತದೆ. ಒಬ್ಬ ಮ್ಲೇಂಚ ಶ್ರೀಮಂತ ರಾಯರ ಕಾಲಕ್ಕೆ ಮಾಡಿದ ಹಾಗೆ ಬೆಳ್ಳಿ ಪಾತ್ರೆಯಲ್ಲಿ ಪಕ್ವವಾದ ಹಸಿ ಮಾಂಸವನ್ನು ಇರಿಸಿ ಒಂದು ಬಟ್ಟೆಯನ್ನು ಮುಚ್ಚಿ ಶ್ರೀಪಾದರಾಜರ ಬಳಿ ತಂದು, ಸ್ವಾಮಿ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂದ. ಮಹಾಜ್ಞಾನಿಗಳು, ತ್ರಿಕಾಲಜ್ಞಾನಿಗಳು, ಗೊತ್ತಾಯಿತು ಮಹಾನುಭಾವರಿಗೆ ಶಂಕೋದಕ ಪ್ರೋಕ್ಷಣ ಮಾಡಿದರೆ ಆ ಮಾಂಸದ ತಟ್ಟೆಯೆಲ್ಲ ಫಲಪುಷ್ಪಗಳ ತಟ್ಟೆಯಾಗಿದೆ. ಇದು ಶ್ರೀಪಾದರಾಜರ ದಿವ್ಯವಾದ ಮಹಿಮೆ. ಅನೇಕ ಐತಿಹಾಸಿಕ ಘಟನೆಗಳು ಉಂಟು. ಆ ಮಹಾನುಭಾವರಾದ ಉತ್ತರಾದಿ ಮಠಾಧೀಶರಾದ ರಘುನಾಥ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ಗಂಗಾದಿ ತೀರ್ಥಯಾತ್ರೆಯನ್ನು ಮಾಡುವ ದೊಡ್ಡ ಸೌಭಾಗ್ಯವನ್ನು ಪಡೆದ ಮಹಾನುಭಾವರು ಅದು ಶ್ರೀಪಾದರಾಜರು. ಆ ತೀರ್ಥಯಾತ್ರೆ ಮಾಡುವಾಗ ಒಂದು ಬಾರಿ ಒಬ್ಬ ರಾಜ, ಇವರು ಪರಮ ವೈರಾಗ್ಯ ಶಿಖಾಮಣಿಗಳು ರಘುನಾಥ ತೀರ್ಥರು, ಕೌಪೀನದ ಮೇಲಿದ್ದಾರೆ, ಕೇವಲ ಕೌಪೀನದ ಮೇಲೆ ಇದ್ದ ಈ ವೈರಾಗ್ಯ ಶಿಖಾಮಣಿಗಳನ್ನು ನೋಡಿ ನಕ್ಕು ಅಪಹಾಸ್ಯ ಮಾಡಿದ. ಶ್ರೀಪಾದರಾಜರ ವೈಭವ ನೋಡಿ ಶ್ರೀಪಾದರಾಜರಿಗೆ ನಾನು ಪಾದ ಪೂಜೆ ಮಾಡಬೇಕು ಅಂತ ಬಂದ. ರಘುನಾಥ ತೀರ್ಥರಿಗೆ ಅವಮಾನ ಮಾಡಿದ್ದಕ್ಕೆ ತಕ್ಷಣ ರಾಜನ ಮನೆಯಿಂದ ಹೊರಬಂದು, ನಿನ್ನ ಪಾದ ಪೂಜೆ ನಾನು ಮಾಡಿಸಿಕೊಳ್ಳೋದಿಲ್ಲ ರಾಜನ್, ನಮಗೆ ಕೋಪ ಇಲ್ಲ, ಮಹಾನುಭಾವರಾದ ಜ್ಞಾನಿಗಳಾದ ನಮಗೆ ಶ್ರೀಪಾದರಾಜರು ಅಂತ ಬಿರುದು ಕೊಟ್ಟ ಮಹನೀಯರು ತಪಸ್ವಿಗಳು, ಅವರಿಗೆ ಅವಮಾನ ಮಾಡಿದ್ದು ನೋಡಿ. ಆ ರಾಜನ ಮನೆಯಿಂದ ಶ್ರೀಪಾದರಾಜರು ಹೊರಗೆ ಬಂದರು, ಆ ರಾಜನ ಮನೆಗೆ ಬೆಂಕಿ ಬಿದ್ದಿದೆ. ಅವನು ಓಡೋಡಿ ಬಂದು ಕ್ಷಮೆಯನ್ನ ಕೇಳತಾ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ.
ಈ ಅಗ್ನಿ ಭಯಕ್ಕೆ ಕಾರಣ ಆ ಮಹಾನುಭಾವರನ್ನ ರಘುನಾಥ ತೀರ್ಥರನ್ನ ನೀನು ಅವಮಾನ ಮಾಡಿದ್ದು, ಅವರಿಗೆ ಶರಣಾಗತನಾಗು ಅಂತ ಹೇಳಿ ಮತ್ತೆ ರಘುನಾಥ ತೀರ್ಥರ ಅನುಗ್ರಹವನ್ನ ಮಾಡಿಸಿದರು ಆ ರಾಜನಿಗೆ. ಇಂತಹ ಶ್ರೀಪಾದರಾಜರು ಅಂತ ಕೇಳುತ್ತೇವೆ ನಾವು. ಅನೇಕ ದಿವ್ಯವಾದ ಮಹಿಮೆ. ಒಂದು ಬಾರಿ ನೋಡಿ ಶ್ರೀಪಾದರಾಜರ ಮಹಿಮೆ, ಶ್ರೀಪಾದರಾಜರ ಶಿಷ್ಯರ ಮಹಿಮೆ ಎಷ್ಟಿದೆ ಅಂದ್ರೆ ಅಭ್ಯಂಗ ಸ್ನಾನ ಮಾಡಿಕೊಳ್ಳಬೇಕು ಅಂತ. ನೀವು ನಿರ್ಮಾಲ್ಯ ಅಭಿಷೇಕದವರೆಗೂ ಪೂಜೆಯನ್ನು ಮುಗಿಸಿ ನಾವು ಮುಂದೆ ಮಹಾಪೂಜೆಯನ್ನು ಮಾಡುತ್ತೇವೆ ಅಂತ ವಿದ್ಯಾ ಶಿಷ್ಯರಿಗೆ ವ್ಯಾಸರಾಜರಿಗೆ ಹೇಳಿದ್ರಂತ. ಸರಿ, ಇಲ್ಲಿ ವ್ಯಾಸರಾಜರು ಪೆಟ್ಟಿಗೆಯಿಂದ ಎಲ್ಲ ದೇವರನ್ನ ತೆಗೆಯುತ್ತಾ, ವಿಶೇಷವಾಗಿ ಎರಡು ಸಂಪುಷ್ಟಗಳಿತ್ತು. ಒಂದು ಸಂಪುಷ್ಟದಲ್ಲಿ ರಂಗವಿಠಲನ ದಿವ್ಯ ಪ್ರತಿಮೆ, ಇನ್ನೊಂದು ಸಂಪುಷ್ಟದಲ್ಲಿ ನೋಡಿ ಪಾಂಡವರ ವಂಶೀಯನಾದ ಕ್ಷೇಮಕ ಮಹಾರಾಜನಿಂದ ಭೂಗತವಾಗಿ ಬಂದಿರತಕ್ಕಂಥ ಮುಂದೆ ಆ ಒಂದು ದೇವರ ಪೆಟ್ಟಿಗೆ, ಪಂಢರಪುರದಲ್ಲಿ ಶ್ರೀಪಾದರಾಜರು ಹೋದಾಗ ಅವರಿಗೆ ಸಿಕ್ಕಿರತಕ್ಕಂತಹ ಒಂದು ದೇವರ ಪೆಟ್ಟಿಗೆ, ಅದರಲ್ಲಿ ಎರಡು ಸಂಪುಷ್ಟಗಳಿತ್ತಂತೆ. ಒಂದು ಸಂಪುಷ್ಟದಲ್ಲಿ ಜಾಂಬುವತಿ ಅರ್ಜುನಕರಾರ್ಚಿತವಾಗಿರತಕ್ಕಂತಹ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ರಂಗವಿಠಲ ಮೂರ್ತಿ ಶ್ರೀಪಾದರಾಜರ ಮಠದಲ್ಲಿ ವಿಶೇಷವಾಗಿ ಇನ್ನು ಪೂಜೆಗೊಳ್ತಾ ಇದೆ. ಇನ್ನೊಂದು ಸಂಪುಷ್ಟದಲ್ಲಿ ಲೀಲಾದೇವಿ ಅರ್ಜುನಕರಾರ್ಚಿತವಾಗಿರತಕ್ಕಂಥ ರುಕ್ಮಿಣಿ ಸತ್ಯಭಾಮ ಸಮೇತವಾಗಿರತಕ್ಕಂಥ ವೇಣುಗೋಪಾಲ ದೇವರ ಮೂರ್ತಿಗಳಿವೆ. ನಿತ್ಯ ಪೂಜೆ ಮಾಡ್ತಾ ಇದ್ರು. ಒಂದು ಸಂಪುಷ್ಟ ಆ ರಂಗವಿಠಲನ ಪ್ರತಿಮೆಯನ್ನ ತೆಗೆದಿದ್ದಾರೆ, ಇನ್ನೊಂದು ಸಂಪುಷ್ಟ ತೆಗೆದಿರಲಿಲ್ಲ, ಹಾಗೇ ಇತ್ತಂತೆ. ಇನ್ನೊಬ್ಬ ಮಹನೀಯರು ಮುಂದೆ ತೆಗೆಯುತ್ತಾರೆ ಅಂತ ಸೂಚನೆ ಆಗಿತ್ತು. ಅವತ್ತು ವ್ಯಾಸರಾಯರು ನಿರ್ಮಾಲ್ಯ ಮಾಡಬೇಕು ಅಂತ ದೇವರ ಪೆಟ್ಟಿಗೆಯನ್ನು ತೆಗೆಯುವಾಗ ಈ ಸಂಪುಷ್ಟವನ್ನೂ ತೆಗೆದಿದ್ದಾರಂತೆ. ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ದೇವರ ಸಂಪುಷ್ಟವನ್ನು ತೆಗೆದ್ರೆ ಆ ದಿವ್ಯವಾಗಿರತಕ್ಕಂಥ ಭಗವಂತನ ಮೂರ್ತಿ ವೇಣುಗೋಪಾಲ ದೇವರು ವ್ಯಾಸರಾಯರ ಈ ಅದ್ಭುತವಾದ ಭಕ್ತಿಗೆ ಮನಮೆಚ್ಚಿ ಪೂರ್ಣಾನುಗ್ರಹ ಮಾಡುತ್ತಾ ವೇಣುಗೋಪಾಲ ದೇವರು ನರ್ತನ ಮಾಡ್ತಾ ಇದ್ದಾರಂತೆ. ಏನು ದಿವ್ಯವಾದ ಆ ಸನ್ನಿಧಾನ, ಆ ಒಂದು ಸನ್ನಿವೇಶ. ಅಲ್ಲೇ ಇರತಕ್ಕಂಥ ಎರಡು ಶಾಲಿಗ್ರಾಮಗಳನ್ನೇ ತಾಳವಾಗಿ ಕುಟ್ಟುತ್ತಾ ವ್ಯಾಸರಾಯರು ತಾವೂ ನರ್ತನೆ ಮಾಡ್ತಾ ಇದ್ದಾರಂತೆ. ಆ ವೇಣುಗೋಪಾಲ ದೇವರ ಜೊತೆಗೆ, ಆ ಕೃಷ್ಣ ಪರಮಾತ್ಮನ ಜೊತೆಗೆ, ಗೋಪಾಲಕೃಷ್ಣನ ಜೊತೆಗೆ ನರ್ತನ ಮಾಡ್ತಾ ಇದ್ದಾರೆ. ಓಡೋಡಿ ಹೋಗಿ ಈ ಸಮಾಚಾರವನ್ನು ಗುರುಗಳಿಗೆ, ಶ್ರೀಪಾದರಾಜರಿಗೆ ಶಿಷ್ಯರು ಹೇಳಿದಾಗ ಶ್ರೀಪಾದರಾಜರು ಧಾವಿಸಿ ಬಂದಿದ್ದಾರೆ. ಈ ದಿವ್ಯವಾದ ದೃಶ್ಯ ಅವರ ಕಣ್ಣಿಗೆ ಬಿದ್ದಿದೆ. ಗೋಪಾಲಕೃಷ್ಣ ದೇವರು ನರ್ತನೆ ಮಾಡ್ತಾ ಇದ್ದಾರೆ. ವ್ಯಾಸರಾಯರು ಶಾಲಿಗ್ರಾಮಗಳನ್ನೇ ತಾಳವನ್ನಾಗಿ ಕುಟ್ಟುತ್ತಾ ನರ್ತನ ಮಾಡ್ತಾ ಇದ್ದಾರೆ. ಭಕ್ತಿ ಪರವಶರಾಗಿ ಮಹಾನುಭಾವರು. ಶ್ರೀಪಾದರಾಜರಿಗೆ ಪರಮಾನಂದವಾಗಿದೆ. ಮತ್ತೆ ಭಗವಂತ ನರ್ತನವನ್ನ ನಿಲ್ಲಿಸಿ ನೋಡಿ ಶಿಲ್ಪಶಾಸ್ತ್ರಕ್ಕೆ ವಿರುದ್ಧವಾಗಿ ಆ ಗೋಪಾಲಕೃಷ್ಣ ದೇವರು ತನ್ನ ಬಲಗಾಲಿನ ಮೇಲೆ ಎಡಗಾಲನ್ನ ಇಟ್ಟು ಮತ್ತೆ ವಿಶೇಷವಾಗಿ ಆ ವೇಣುಗೋಪಾಲ ದೇವರು ಪ್ರತ್ಯಕ್ಷರಾಗಿದ್ದಾರೆ. ಇಂದಿಗೂ ಕೂಡ ಕುಂದಾಪುರ ವ್ಯಾಸರಾಜ ಮಠದಲ್ಲಿ ಆ ವ್ಯಾಸರಾಜರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ನರ್ತನ ಮಾಡಿರತಕ್ಕಂತಹ ಆ ಭಗವಂತ ವೇಣುಗೋಪಾಲ ದೇವರು ಶಿಲ್ಪಶಾಸ್ತ್ರಕ್ಕೆ ವಿರುದ್ಧ ಅಂತ ಹೇಳೋದುಂಟು. ಬಲಗಾಲಿನ ಮೇಲೆ ಎಡಗಾಲನ್ನು ಇರಿಸಿ ನರ್ತನ ಭಂಗಿಯಲ್ಲಿ ಇರತಕ್ಕಂತಹ ವೇಣುಗೋಪಾಲ ದೇವರು ಅಂದರೆ ಎಂತಹ ಗುರುಗಳು, ಎಂತಹ ಶಿಷ್ಯರು. ಒಂದೊಂದು ಘಟನೆ ಕೇಳ್ತಾ ಇದ್ರೆ ಮೈ ರೋಮಾಂಚನವಾಗುತ್ತದೆ. ಆ ಮಹನೀಯರ ದಿವ್ಯ ಚರಿತ್ರೆ ಎಷ್ಟು ಕೇಳಿದರೂ ಕಡಿಮೆ. ಉತ್ತರಾದಿ ಮಠಕ್ಕೆ ಬಂದಾಗ ಒಂದು ಬಾರಿ ರಘುನಾಥ ತೀರ್ಥರು ಪೂಜೆ ಮಾಡುತ್ತಾರೆ. ರಘುನಾಥ ತೀರ್ಥರು ಪೂಜಿಸುವ ಸೊಬಗು ಅಂತ ಪುರಂದರದಾಸರು ಕೊಂಡಾಡಿದ್ದಾರೆ. ಹಾಗೆ ಸಂಸ್ಥಾನ ಪೂಜೆ ಎಲ್ಲ ಆದ ಮೇಲೆ, ಮೂರು ರಾಮಚಂದ್ರ ದೇವರ ಪೂಜೆ ಆದ ಮೇಲೆ ತೊಟ್ಟಿಲು ಸೇವೆ ನಡೆಯುತ್ತಾ ಇದೆ. ಮೂಲರಾಮದೇವರಿಗೆ ತೊಟ್ಟಿಲು ಸೇವೆಯನ್ನು ಮಾಡ್ತಾ ಇದ್ದಾಗ ರಘುನಾಥ ತೀರ್ಥರು ಶ್ರೀಪಾದರಾಜರು ಆನಂದ ತುಂದಿಲರಾಗಿ ಭಕ್ತಿಯಿಂದ ಆ ಮೂಲರಾಮದೇವರನ್ನು ಕೊಂಡಾಡಿದ ಒಂದು ಪುಟ್ಟ ಕೃತಿ ತೂಗೀರೋ ರಾಮನ ತೂಗೀರೋ ವ್ಯಾಸನ ಅಂತ ಒಂದು ಹಾಡು ಉಂಟಲ್ಲಿ. ವಿಶೇಷವಾಗಿ ತೂಗೀರೋ ರಾಮನ ಎಂಬ ಶ್ರೀಪಾದರಾಜರ ಕೃತಿ, ವಿಜಯದಾಸರ ಕಟ್ಟೆ ಚಿಪ್ಪಗಿರಿಯಲ್ಲಿ ಮೂಲಹಸ್ತ ಪ್ರತಿ ಇರತಕ್ಕಂಥದ್ದು. ವಿಶೇಷವಾಗಿ ಇದರ ಬಗ್ಗೆ ನೋಡುತ್ತೇವೆ ನಾವು.
ಅಂದ್ರೆ ಎಷ್ಟು ಒಂದು ಅನ್ಯೋನ್ಯವಾದ ಒಂದು ಪ್ರೀತಿಯ ಸಂಬಂಧ ಆ ರಘುನಾಥ ತೀರ್ಥರಿಗೂ ಶ್ರೀಪಾದರಾಜರಿಗಿತ್ತು ಎಂಬುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ಅನೇಕ ವಿಚಾರಗಳಿದೆ. ಒಂದು ಬಾರಿ ಕೆಲವು ದುರ್ವಾದಿಗಳು ಕಾಶಿಯಲ್ಲಿ ಶ್ರೀಪಾದರಾಜರಿಂದ ಸೋತು ಒಂದು ಪಣ ಅಂತ ವಾಕ್ಯಾರ್ಥದಲ್ಲಿ ಕಾಶಿಯ ಘನಘನ ವಿದ್ವಾಂಸರೆಲ್ಲ ಅಂದರು ನಾವು ಈ ವಾಕ್ಯಾರ್ಥದಲ್ಲಿ ಸೋತರೆ ನಾವು ಸನ್ಯಾಸಿಗಳಾಗಿಬಿಡ್ತೇವೆ, ನೀವು ಸೋತರೆ ಈ ಕಾಶಿಯಲ್ಲೇನೆ ಗಂಗಾ ಪ್ರವೇಶ ಮಾಡಬೇಕು, ಗಂಗಾ ನದಿಯಲ್ಲೇ ಹಾರಿಕೊಳ್ಳಬೇಕಷ್ಟೇ. ಶ್ರೀಪಾದರಾಜರು ಅದ್ಭುತವಾಗಿ ವಾಕ್ಯಾರ್ಥ ಮಾಡಿ ದಿಗ್ವಿಜಯಶಾಲಿಗಳಾದಾಗ ಆ ಕುಹಕಿಗಳಾದ ದುರ್ವಾದಿಗಳು ವೈರಾಗ್ಯ ಶೂನ್ಯರಾದರೂ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಬೇಕಾಯಿತು. ಮುಂದೆ ವಿಧಿ ಇಲ್ಲದೇನೆ ಅಸೂಯ ಮಾತ್ಸರ್ಯಗಳಿಂದ ಅನೇಕ ಆಭಿಚಾರಿಕವಾದ ಕೃತ್ಯಗಳನ್ನು ಶ್ರೀಪಾದರಾಜರ ಮೇಲೆ ಮಾಡಿಸ್ತಾರಂತ. ಶ್ರೀಪಾದರಾಜರು ಶ್ರದ್ಧಾಭಕ್ತಿಯಿಂದ ಹಯಗ್ರೀವ ಮಂತ್ರವನ್ನು ಜಪ ಮಾಡಿದ್ದಾರಂತ. ಆ ಸಂದರ್ಭದಲ್ಲಿ ಹಯಗ್ರೀವ ದೇವರೇ ಶ್ರೀಪಾದರಾಜರ ಮೇಲೆ ಚಲಿಸಲಾರಂಭವಾಗಿದೆ. ಹಯಗ್ರೀವ ದೇವರೇ ಪೂರ್ಣಾನುಗ್ರಹ ಮಾಡಿ ಆ ಎಲ್ಲ ದುಷ್ಟ ಕೃತ್ಯನ ನಾಶ ಮಾಡಿದ್ದಾರೆ. ಅದನ್ನು ಶ್ರೀಪಾದರಾಜರು ಹಾಕಿದ ಮುಖವಾಡ ಸಮೇತ ಆ ಹಯವದನನ ಮೂರ್ತಿ ಅದ್ಯಾಪಿ ಶ್ರೀಪಾದರಾಜರ ಮಠದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೇವೆ, ಅದನ್ನು ನಾವು ಚಿಂತನೆ ಮಾಡಬೇಕಿಲ್ಲ. ಒಂದೇ ಎರಡೇ ಅನೇಕ ಶ್ರೀಪಾದರಾಜರ ಮಹಿಮೆಗಳು. ಒಂದು ಬಾರಿ ಎಷ್ಟು ವಿಚಿತ್ರ ಅಂದ್ರೆ ಶ್ರೀಪಾದರಾಜರ ಮಹಿಮೆ ನಾವು ತಿಳಿಯುವಾಗ, ಆ ವಿಜಯನಗರಕ್ಕೆ ಶ್ರೀಪಾದರಾಜರು ದಿಗ್ವಿಜಯ ಮಾಡಿದಾಗ ವೀರ ನರಸಿಂಹರಾಯರು ಸ್ವಾಗತ ಮಾಡಿ ಪೂಜಾ ಸಮಯದಲ್ಲಿ ತಾನು ಯುದ್ಧದಲ್ಲಿ ಗೆದ್ದು ತಂದ ವಜ್ರಮಯವಾದ ಒಂದು ಹಸ್ತದ ಕಂಕಣವನ್ನ ಶ್ರೀಪಾದರಾಜರಿಗೆ ಸಮರ್ಪಣೆ ಮಾಡ್ತಾನೆ. ಅದು ರಂಗವಿಠಲ ದೇವರಿಗೆ ಶ್ರೀಪಾದರಾಜರು ಸಮರ್ಪಣೆ ಮಾಡ್ತಾರೆ. ಅನಂತರ ಒಂದು ಬಾರಿ ಶ್ರೀಪಾದ ಅಂದರೆ ರಂಗವಿಠಲ ದೇವರೇನೆ ಶ್ರೀಪಾದರಾಜರ ಮಹಿಮೆಯನ್ನು ಭಕ್ತರಿಗೆ ತೋರಿಸೋದಕ್ಕಾಗಿ ಒಂದು ದಿನ ಆ ರಂಗವಿಠಲ ದೇವರೇನೆ ಭಗವಂತನೇ ತಾನೇ ಶ್ರೀಪಾದರಾಜರ ವೇಷದಿಂದ ಬಂದು ಆ ಮಹಾರಾಜರಿಗೆ ಪ್ರಿಯಳಾದ ಮಹಾರಾಜರಿಗೆ ಅತ್ಯಂತ ನೆಚ್ಚಿನ ನರ್ತಕಿಗೆ ಅವಳ ಗಾಯನ ಸೇವೆ ಅವಳ ನರ್ತನ ಸೇವೆಯನ್ನು ನೋಡಿ ಶ್ರೀಪಾದರಾಜರ ವೇಷದಲ್ಲಿದ್ದ ಆ ರಂಗವಿಠಲ ದೇವರೇನೆ ಪಾರಿತೋಷಕವಾಗಿ ಆ ನರಸಿಂಹರಾಜರು ಕೊಟ್ಟ ವಜ್ರದ ಹಸ್ತ ಕಂಕಣವನ್ನ ಆ ನರ್ತಕಿಗೆ ಕೊಡ್ತಾರೆ. ಇದು ರಾಜ ನೋಡಿರಲಿಲ್ಲ. ಮರುದಿನ ಬೆಳಿಗ್ಗೆ ಆ ನರ್ತಕಿ ಹಾಡನ್ನ ಹೇಳತಾ ನರ್ತನ ಮಾಡ್ತಾ ಇದ್ದಾಳೆ ರಾಜನ ಮುಂದೆ. ನರಸಿಂಹರಾಜರು ನೋಡಿದರು ಅವಳ ಕೈಯಲ್ಲಿದ್ದ ಹಸ್ತ ಕಂಕಣ. ನಾನು ಶ್ರೀಪಾದರಾಜರಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ವಜ್ರಮಯವಾದ ಈ ಹಸ್ತ ಕಂಕಣ ನಿನಗೆ ಯಾರು ಕೊಟ್ರು? ನನಗೆ ಶ್ರೀಪಾದರಾಜರೇ ಕೊಟ್ರು ಅಂತ ಅವಳು ಹೇಳಿದ್ಲು. ಆ ವೀರ ನರಸಿಂಹರಾಜರು ಹೋಗಿ ಶ್ರೀಪಾದರಾಜರು ಹೋಗಿ ಕೇಳುತ್ತಾರೆ, ಪೂಜೆ ಮುಗಿತಾ ಇದೆ, ನಾನು ನಿಮಗೆ ವಜ್ರಮಯವಾದ ಹಸ್ತ ಕಂಕಣವನ್ನು ಕೊಟ್ಟಿದ್ದೆ, ಎಲ್ಲಿ ಹೋಯ್ತು ಆ ಕಂಕಣ? ರಂಗವಿಠಲ ದೇವರಿಗೆ ಹಾಕಿದ್ರಲ್ಲ, ಎಲ್ಲಿದೆ ಅಂತ ಕೇಳಿದ. ತಕ್ಷಣ ಶ್ರೀಪಾದರಾಜರು ಹೀಗೆ ಮತ್ತೆ ಆ ವಜ್ರಮಯವಾದ ಹಸ್ತ ಕಂಕಣವನ್ನು ದೇವರ ಪೆಟ್ಟಿಗೆಯಿಂದ ತೆಗೆದು ಮತ್ತೆ ಕೊಟ್ರಂತ. ಅಗ್ನಿಕುಂಡದಿಂದಲೇ ಮತ್ತೆ ಹೇಗೆ ರತ್ನಾಭರಣವನ್ನ ಅಲ್ಲಿಯ ರಾಜರಿಗೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ ಅಂತ ಕೇಳುತ್ತೇವೋ ಹಾಗೆ ದೇವರ ಪೆಟ್ಟಿಗೆಯಿಂದ ಮರಳಿ ಮತ್ತೆ ಕೊಟ್ಟಿದ್ದಾರೆ. ಏನಿದು ಆಶ್ಚರ್ಯ! ದಿಗ್ಭ್ರಾಂತನಾಗಿದ್ದಾನೆ ನರಸಿಂಹರಾಜ. ನರ್ತಕಿಯ ಕೈಯಲ್ಲಿ ಹಸ್ತ ಕಂಕಣವನ್ನು ನಾನು ನೋಡಿದೆ, ಮತ್ತೆ ಗುರುಗಳು ಇಲ್ಲಿ ತೆಗೆದುಕೊಟ್ಟಿದ್ದಾರಲ್ಲ, ಏನಿದೆ ಆಶ್ಚರ್ಯ? ಶ್ರೀಪಾದರಾಜರಂದ್ರು, ಆ ನರ್ತಕಿಗೆ ಕೊಟ್ಟದ್ದು ನಾವಲ್ಲ, ನಮ್ಮ ರೂಪದಲ್ಲಿ ಬಂದ ರಂಗವಿಠಲ ದೇವರೇನೆ. ನೋಡಿ, ಭಕ್ತರಿಗೆ ಯಾವ ರೀತಿ ಭಗವಂತ ಪ್ರಸನ್ನನಾಗಿ ಅನುಗ್ರಹ ಮಾಡ್ತಾನೆ ಆ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಈ ರೀತಿ ಒಂದಲ್ಲ ಎರಡಲ್ಲ ನೂರಾರು ಶ್ರೀಪಾದರಾಜರ ದಿವ್ಯ ಮಹಿಮೆಗಳು ಇರತಕ್ಕಂಥದ್ದು. ಹರಿದಾಸ ಸಾಹಿತ್ಯಕ್ಕೆ ಆ ಮುಂದಿನ ಪ್ರವರ್ತಕರಾಗಿ ಹರಿದಾಸ ಸಾಹಿತ್ಯವನ್ನ ಒಂದು ವಿಶಿಷ್ಟವಾದ ಅದಕ್ಕೆ ಸ್ಥಾನಮಾನವನ್ನು ಕೊಟ್ಟಿರತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು ಅಂತ ನಾವು ತಿಳಿಯಬೇಕು. ಶ್ರೀಪಾದರಾಜರ
ಕೊನೆಯ ಕೆಲವು ವರ್ಷಗಳಲ್ಲಿ ಒಂದು ಬಾರಿ ನರಸಿಂಹದೇವರ ಸನ್ನಿಧಾನದಲ್ಲಿ ಅಲ್ಲಿ ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರು ಶಿಷ್ಯರಿಗೆ ಪಾಠ ಹೇಳ್ತಾ ಕೂತಿದ್ರಂತೆ. ಆಕಾಶ ಮಾರ್ಗದಿಂದ ಪುಷ್ಪವೃಷ್ಟಿ ಆಯಿತು ಶ್ರೀಪಾದರಾಜರ ಮೇಲೆ. ಆ ಸ್ಥಳ ಇನ್ನೂ ನೋಡ್ತೇವೆ ನಾವು ಮುಳುಬಾಗಿಲಿನಲ್ಲಿ. ತಲೆ ಮೇಲೆ ಪುಷ್ಪವೃಷ್ಟಿ ಆದರೆ ತಕ್ಷಣ ಎದ್ದು ನಿಂತು ಕೈ ಮುಗಿಯುತ್ತಾರೆ ಶ್ರೀಪಾದರಾಜರು. ಆಕಾಶ ಮಾರ್ಗದಲ್ಲಿ ಕೈ ಮುಗಿದು ಕೆಳಗೆ ಕೂತರು. ಶಿಷ್ಯರು ಕೇಳಿದರು, ಏನು ಸ್ವಾಮಿ ಯಾರಿಗೆ ಕೈ ಮುಗಿದ್ರಿ ಎದ್ದು ನಿಂತು? ಅದಕ್ಕೆ ಉತ್ತರಾದಿ ಮಠದ ಮಹನೀಯರಾದ ತಪಸ್ವಿಗಳಾದ ನಮಗೆ ಶ್ರೀಪಾದರಾಜರು ಅಂತ ಬಿರುದು ಕೊಟ್ಟ ಜ್ಞಾನಿಗಳಾದ ರಘುನಾಥ ತೀರ್ಥರು ಪರಂಧಾಮ ಪ್ರಯಾಣ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಇನ್ನು ಮುಂದೆ ಎರಡು ವರ್ಷದ ಕೆಲವು ತಿಂಗಳಲ್ಲಿ ನಮಗೂ ಕೂಡ ಪ್ರಯಾಣ ಮಾಡಬೇಕು ಅಂತ ಸೂಚನೆ ಮಾಡಿ ಅನುಗ್ರಹ ಮಾಡಿದ್ದಾರೆ. ಆ ರಘುನಾಥ ತೀರ್ಥರಿಗೆ ಬೆರಳಿನ ಸೂಚನೆ ಮಾಡಿದರಂತೆ ರಘುನಾಥ ತೀರ್ಥರು. ಆದ್ದರಿಂದ ನಮಗೂ ಕೂಡ ಸೂಚನೆ ಮಾಡಿದ್ದಾರೆ. ರಘುನಾಥ ತೀರ್ಥರು ಪರಂಧಾಮ ಪ್ರಯಾಣ ಮಾಡ್ತಾ ಇದ್ದಾರೆ, ಅದಕ್ಕೆ ಎದ್ದು ನಿಂತು ನಮಸ್ಕಾರ ಮಾಡಿದೆ ಅಂಥೇಳಿ ಶ್ರೀಪಾದರಾಜರು ಹೇಳಿದರಂತೆ. ಭೂ ಇಷ್ಟಾಂತೆ ನಮ ಉಕ್ತಿಂ ವಿಧೇಮ ನಮೋ ವಾಕಂ ಪ್ರಶಾಸ್ಮಹೇ. ಏನು ಮಹನೀಯರ ಆ ಮಹಿಮೆ, ತಪಸ್ಸು, ಅವರ ಪವಾಡ! ಇಡೀ ಭಕ್ತರುಂದ ಹಣೆ ಮಣೆದು ಸಾಷ್ಟಾಂಗ ಬೆರಗಿದೆ ಅಲ್ಲಿ. ಎಂತಹ ಇತಿಹಾಸದಲ್ಲಿ ಆ ಒಂದು ಪ್ರೀತಿಯ ವಿಶಿಷ್ಟವಾದ ಒಂದು ಸಂಬಂಧ ಉತ್ತರಾದಿ ಮಠಕ್ಕೂ ಶ್ರೀಪಾದರಾಜರ ಮಠಕ್ಕೂ. ಶ್ರೀಪಾದರಾಜರಿಂದಲೂ ಕೂಡ ಒಂದು ವಿಶಿಷ್ಟವಾದ ಸಂಬಂಧ ರಘುನಾಥ ತೀರ್ಥರ ಒಂದು ಮಹಿಮೆಯ ಮೂಲಕ. ಅದನ್ನು ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಕ್ರಿಸ್ತಕ 1504 ಇಸ್ವಿ ಜ್ಯೇಷ್ಠ ಶುದ್ಧ ಚತುರ್ದಶಿಯ ದಿನ ಮುಂದೆ ಆ ದಿವ್ಯವಾಗಿರತಕ್ಕಂಥ ಪರಮ ಪುಣ್ಯ ಪವಿತ್ರ ಕ್ಷೇತ್ರ ನರಸಿಂಹ ತೀರ್ಥದಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಮಹಾನುಭಾವರಾದ ಜ್ಞಾನಿಗಳಾದ ತಮ್ಮ ಪ್ರೀತಿಯ ಶಿಷ್ಯರಾದ ಹಯಗ್ರೀವ ತೀರ್ಥರು ಅಂತ ಶ್ರೀಪಾದರಾಜರ ಉತ್ತರಾಧಿಕಾರಿಗಳು ಮುಂದೆ ಹಯಗ್ರೀವ ತೀರ್ಥರು. ಆ ಹಯಗ್ರೀವ ತೀರ್ಥರಿಗೆ ವಿಶೇಷವಾಗಿ ಅಂದ್ರೆ ಆಶ್ರಮವನ್ನು ಕೊಟ್ಟು ತಮ್ಮ ಉತ್ತರಾಧಿಕಾರಿಗಳನ್ನ ಮಾಡಿ ಅಲ್ಲಿ ಶ್ರೀಪಾದರಾಜರು ಬೃಂದಾವನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳುತ್ತೇವೆ. ಶ್ರೀಪಾದರಾಜರ ಮಹಿಮೆ ವ್ಯಾಸರಾಜರ ಬಾಯಿಂದಲೇ ನಾವು ಕೇಳಬೇಕು. ಕೆಲವು ವಿಚಾರವನ್ನು ಮಾತ್ರ ನಾವು ಇಲ್ಲಿ ತಿಳಿದುಕೊಂಡಿದ್ದು. ವ್ಯಾಸರಾಜರು ಒಂದು ಮಾತು ಹೇಳ್ತಾರೆ ಶ್ರೀಪಾದರಾಜರ ಬಗ್ಗೆ ನೋಡಿ. ವಾದಿ ಗಜ ಮಸ್ತ ಕಾಂಶುಷ ಮಸ್ತ ಕಾಂಕುಶ ಸುಜನ ಬುಧಗೇಯ ಮೇದಿನಿ ಸುರ ವಂದ್ಯ ಶ್ರೀಪಾದರಾಯ. ಶ್ರೀಕೃಷ್ಣ ದಿವ್ಯ ಪಾದಾಬ್ಜ ಚಿಂತಾಲೋಲವರ ಹೇಮವರ್ಣ ಮುನಿಪತಿಯ ಸುಕುಮಾರ. ಹೇಮವರ್ಣ ಮುನಿಪತಿಯ ಸುಕುಮಾರ ಅಂದ್ರೆ ಸ್ವರ್ಣವರ್ಣ ತೀರ್ಥರ ಆಶ್ರಮ ಶಿಷ್ಯರು, ಸ್ವರ್ಣವರ್ಣ ತೀರ್ಥರ ಉತ್ತರಾಧಿಕಾರಿಗಳು. ಗುರು ತಿಲಕ ಶ್ರೀಪಾದರಾಯ ಅಮಿತೋದ್ಧಾರ ಶರಣ ಜನ ಸುರಧೇನು ಭಕ್ತ ಮಂದಾರ. ಒಂದೊಂದು ಶಬ್ದಗಳು ಬಹಳ ಮಹತ್ವಪೂರ್ಣವಾದದ್ದು. ವ್ಯಾಸರಾಯರ ಬಾಯಲ್ಲಿ ನಾವು ಕೇಳಬೇಕು. ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಎಂಬ ಮಾತನ್ನ ಶ್ರೀಪಾದರಾಜರ ಬಗ್ಗೆ ವ್ಯಾಸರಾಜರು ತಿಳಿಸಿಕೊಡತಕ್ಕಂತಹ ಮಾತು. ವ್ಯಾಸರಾಜರು ಶ್ರೀಪಾದರಾಜರನ್ನ ಕೊಂಡಾಡುವಾಗ ಒಂದು ಮಾತು ಹೇಳ್ತಾರೆ. ಯಾವ ಮಹನೀಯರಾದ ಪ್ರಾತಸ್ಮರಣೀಯರಾದ ಶ್ರೀಪಾದರಾಜರ ಬೃಂದಾವನ ಸೇವೆ ಮಾಡುವುದರಿಂದಲೇ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ, ಭಕ್ತಿ, ವೈರಾಗ್ಯ, ಸಕಲ ಸಾಧನೆಗಳೂ ಪ್ರಾಪ್ತವಾಗುತ್ತದೆ. ಸಕಲ ರೋಗಗಳ ಪರಿಹಾರ ಶ್ರೀಪಾದರಾಜರ ಬೃಂದಾವನ ಸೇವೆಯಿಂದ. ವ್ಯಾಸರಾಜರ ಮಾತಿನಲ್ಲಿ ಕೇಳೋಣ. ಯದ್ ಬೃಂದಾವನ ಸೇವಯ ಸುವಿಮಲಂ ವಿದ್ಯಾನ್ನ ಪಶೂನ್ನ ಸಂತತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯದ್ ಬೃಂದಾವನ ಸೇವಯ ಸುವಿಮಲಂ ವಿದ್ಯಾನ್ನ ಪಶೂನ್ ಸಂತತಿಂ ಧ್ಯಾನ ಜ್ಞಾನ ಮಲಬ್ಧ ಕೀರ್ತಿ ನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನ ತಂ ವಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀವ್ಯಾಸ ರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ ಎಂಬ ಮಾತನ್ನ ಶ್ರೀಪಾದರಾಜರ ಬಗ್ಗೆ ವ್ಯಾಸರಾಜರು ತಿಳಿಸಿರತಕ್ಕಂಥ ಮಾತು. ಒಳ್ಳೆ ವಿದ್ಯೆ, ಧ್ಯಾನ, ಜ್ಞಾನ, ಕೀರ್ತಿ, ಸಕಲ ಸೌಖ್ಯಗಳು ಶ್ರೀಪಾದರಾಜರ ಬೃಂದಾವನ ಸೇವೆಯಿಂದ ನಮಗಾಗತಕ್ಕಂಥದ್ದೆಂಬ ಮಾತು. ವಿಶೇಷವಾಗಿ ಮಧ್ವನಾಮ ಕನ್ನಡದ ವಾಯುಸ್ತುತಿ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಮಧ್ವನಾಮದ ರಚನೆ, ಅನೇಕ ಕೃತಿಗಳ ರಚನೆ.
ಮುಖ್ಯವಾಗಿ ನ್ಯಾಯಸುದೆಗೆ ದಿವ್ಯವಾಗಿರತಕ್ಕಂಥ ಗ್ರಂಥ ಸಂಸ್ಕೃತದ ಗ್ರಂಥ ಅದು ವಾಗ್ವಜ್ರ ಅಂತ. ಹೆಸರು ಕೇಳಿದ್ರೇನೆ ಮೈ ರೋಮಾಂಚನವಾಗುತ್ತದೆ, ವಾಗ್ವಜ್ರ ಅಂತ ಅದನ್ನು ನಾವು ಕೇಳುತ್ತೇವೆ. ಹೀಗೆ ಅನೇಕ ವಿಚಾರಗಳು ಶ್ರೀಪಾದರಾಜರ ಬಗ್ಗೆ ಇರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಆ ಶ್ರೀಪಾದರಾಜರ ಅನುಗ್ರಹದಿಂದ ಶ್ರೀಪಾದರಾಜರ ಒಂದು ಕೃಪಾದೃಷ್ಟಿ ನಮ್ಮ ಮೇಲೆ ಬೀರಿ ಇಂದಿನ ಈ ಮಹಾಮಾರಿ ಕೊರೋನಾ ರೋಗ ನಿರ್ಮೂಲವಾಗಿ ನಾಶವಾಗಿ ಪೂರ್ಣವಾಗಿ ನಾಶವಾಗಿ ಎಲ್ಲ ಭಕ್ತ ಜನರಿಗೂ ಆಯುರಾರೋಗ್ಯ ಭಾಗ್ಯ ಪ್ರಾಪ್ತವಾಗಿ ವಿಶೇಷವಾದ ಜ್ಞಾನಭಕ್ತಿ ವೈರಾಗ್ಯಗಳ ಸಾಧನೆಯಾಗಲಿ. ನಿಮ್ಮ ಮಾತುಗಳು ಅರ್ಥವಾಗುವಂತೆ ಅನುಗ್ರಹ ಮಾಡ್ರಿ. ನಿಮ್ಮ ಶಿಷ್ಯರ ವ್ಯಾಸತ್ರಯಗಳ ಗ್ರಂಥಗಳು ವ್ಯಾಸತ್ರಯಗಳು ಅರ್ಥವಾಗುವಂತೆ ಅನುಗ್ರಹ ಮಾಡಿ. ಹೆಚ್ಚಿನ ಧರ್ಮ ಮಾರ್ಗದಲ್ಲಿ ಶ್ರದ್ಧಾ ಭಕ್ತಿ ವಿಶ್ವಾಸ ನಮಗೆ ಮೂಡುವಂತೆ ಅನುಗ್ರಹ ಮಾಡ್ರಿ ಅಂತ ಶ್ರೀಪಾದರಾಜರ ಬಗ್ಗೆ ಒಂದೆರಡು ಮಾತನ್ನ ಅವರ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡುತ್ತಾ, ನಾನು ಓದಿದ ತಿಳಿದ ದೊಡ್ಡವರಿಂದ ಕೇಳಿದ ಒಂದೆರಡು ವಿಚಾರವನ್ನ ನಿಮ್ಮೆಲ್ಲ ಜಿಜ್ಞಾಸುಗಳ ಜೊತೆಗೆ ಸದ್ಭಕ್ತರ ಜೊತೆಗೆ ಹಂಚಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನ ಅಷ್ಟೇನೆ. ಸಾಕಷ್ಟು ಲೋಪ ದೋಷಗಳಿರಬಹುದು, ಅದೆಲ್ಲವೂ ನನ್ನದು. ಏನೇ ಒಂದೆರಡು ಮಾತುಗಳು ಗುಣಗಳು, ಆ ಶ್ರೀಪಾದರಾಜರ ದಿವ್ಯ ಮಹಿಮೆ ಅದು ಗುರುಗಳ ಅನುಗ್ರಹದಿಂದ ಹೇಳಿದ್ದು ಅಂತ ಹೇಳ್ತಾ ಈ ಒಂದು ಎರಡು ವಾಕ್ಕುಸುಮಗಳನ್ನ ಸ್ವರೂಪೋದ್ಧಾರಕರಾದ ಉತ್ತರಾದಿ ಮಠಾಧೀಶರಾದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ದಿವ್ಯ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡುತ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.